ರೀ ಚಿನ್ನದ ಮೇಲೆ 3% ಅಂತೆ, ಅಕ್ಕಿ ಮೇಲೆ 5% ಅಂತೆ, ಹೆಂಗಪ್ಪ ನ್ಯಾಯ ಇದು? ಡೈಮಂಡ್ 1.5% ಅಂತೆ. ಗುಜರಾತಲ್ಲಿ ಇದೆಯಾ ಬಿಸ್ನೆಸ್ಸು? ಇನ್ನಾಚೆ ಇದು ಡೆಲ್ಲಿ ಗೌರ್ಮೆಂಟ್ ಅವರು ದುಡ್ಡು ಕೊಡ್ಬೇಕಾದ್ರೆ ನಮ್ಮ ಸ್ಟೇಟ್ಗಿನ್ನ ಕೊಟ್ಟೇ ಇಲ್ಲ. ಜಿ ಎಸ್ ಟಿ ಕಾಂಪನ್ಸೇಷನ್ ಬಂದಿಲ್ಲ. 25 ಕೋಟಿ ಜನ ಈ ದೇಶದಲ್ಲಿ ವಾಪಸ್ಸು ಬಡತನ ರೇಖೆಗೆ ಬಂದ್ಬಿಟ್ಟವ್ರೆ. 25 ಕೋಟಿ ಜನಸಂಖ್ಯೆ, ಇದು ನನ್ನ ಫಿಗರ್ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಫಿಗರ್ ಇದು. ಸೊ ನಮ್ಮದು ಏನು ಉದ್ದೇಶ ಅಂತಂದರೆ, ನಾನು ಐ ಡಿಮ್ಯಾಂಡೆಡ್ ದಿ ಸ್ಟೇಟ್ ಗೌರ್ಮೆಂಟ್ ಇದನ್ನೆಲ್ಲ ಬರಿ ಮಾಡಿಕೊಂಡು ವಾಪಸ್ ತಗೋಬೇಕು, ವಿಡ್ರಾ ಮಾಡಬೇಕು, ವಿಡ್ರಾ ಮಾಡ್ಕೊಳ್ಬೇಕು, ಅವರೇ ಬರ್ಸ್ಕೋಬೇಕು, ಯಾರಿಂದಾರು ಎಷ್ಟು ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಸಾಮಾನ್ಯರಿಗೆ ನಾನು ಹೇಳಿದ ರೈತರಿಗೆ ಎಲ್ಲಿ ಇವರು ಹಾಲ್ಗೇನಾದ್ರು ದುಡ್ಡು ಜಾಸ್ತಿ ಕೊಡೋರು ಇವರು, ಪಾಪ ರೈತನಿಗೆ ಮಾಡಿ ಅದನ್ನೆಲ್ಲ ಇದು ಫೀಡ್ ಮಾಡಿ, ಆ ರೈತನ ಫೀಡ್ಸ್ಗೆ ಎಲ್ಲ ಕಂಪ್ಲೀಟ್ ಕಡಿಮೆ ಮಾಡಿ. ಯಾರು ಬೇಡ ಅಂತಾರೆ? ಆ ರೈತ ಬದುಕಲಿಕ್ಕೆ ಅವನೇ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಸಾಲ ತಗೊಂಡು ಹಾಲು ಹಾಕಿ ಬರೀ 28 ರೂಪಾಯಿ ಅವ್ನಿಗೆ ಹಾಲು ಕೊಡ್ತಾ ಇದ್ದೀವಿ ನಾವು. ಅವನಿಗೇನಾದ್ರು ಸಹಾಯ ಮಾಡೋಕೆ ಏನಾದ್ರು ಮಾಡಿ ನೀವು. ತರಕಾರಿ ಒಳ್ಳೆ ಬೆಲೆ, ಒಳ್ಳೆ ಅವ್ನು ಬೆಳೆದಂಥ ಬೆಲೆಗೆ ಪದಾರ್ಥಕ್ಕೆ ಒಳ್ಳೆ ಬೆಲೆ ಕಂಟ್ರೋಲ್ ಇಡಿ ನೀವು. ಅದೇನು ಮಾಡೋದಿಲ್ಲ ನೀವು. ಓಕೆ, ಇನ್ನೇನು ಇದೆಯಾ? ಈ ಕತೆ ಜಿ ಎಸ್ ಟಿ ಬಂದಾಗಿಂದಾನು ನಾವು ಕತೆ ಹೇಳ್ತಾ ಇದ್ದೀವಿ. ಕಂಪನಿಗಳವರು ಟ್ಯಾಕ್ಸ್ ಬರ್ಡನ್ ಅನ್ನು ಸಂಪೂರ್ಣವಾಗಿ ಗ್ರಾಹಕರಿಗೆ, ಕನ್ಸ್ಯೂಮರ್ಸಿಗೆ ವರ್ಗ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಆ ಕಂಪನಿಗಳವರು ಅವರು ಪದಾರ್ಥಗಳನ್ನು ಖರೀದಿ ಮಾಡೋವಾಗ ಏನು ಟ್ಯಾಕ್ಸ್ ಕಟ್ಟಿರ್ತಾರೆ ಅದು ಅವರಿಗೆ ಇನ್ಕಮ್ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಅವರಿಗೆ ರೀಫಂಡ್ ಆಗುತ್ತೆ ಅಂತ. ಆದರೆ ಜಿ ಎಸ್ ಟಿ ಜಾರಿ ಬಂದಾಗಿಂದನೂ ಕೂಡ ಯಾವ ಕಂಪನಿಗಳು ಕೂಡ ಅವರಿಗೆ ಸಿಗ್ತಾ ಇರೋ ಲಾಭದ ಭಾಗವನ್ನು ಗ್ರಾಹಕರಿಗೆ, ಕನ್ಸ್ಯೂಮರ್ಸಿಗೆ ಬೆನಿಫಿಟನ್ನು ಟ್ರಾನ್ಸ್ಫರ್ ಮಾಡಿಲ್ಲ. ಅವ್ರ ಮೇಲೆ ಸರ್ಕಾರಗಳು ಏನು ಕ್ರಮನೂ ತಗೊಳ್ತಾ ಇಲ್ಲ. ಸೊ ಇದರ ಸಂಪೂರ್ಣ ಲಾಭವನ್ನು ಕಂಪನಿಗಳು ಮಾಡ್ತಾ ಇದ್ದಾರೆ. ಜನಗಳಿಗೆ ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸು ಪ್ಲಸ್ ಸರ್ಕಾರದಿಂದ ಕಂಪನಿಗೆ ವಾಪಸ್ ಸಿಗೋ ರೀಫಂಡನ್ನು ಸೇರಿಸಿ ಟ್ಯಾಕ್ಸನ್ನು ಜನಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ. ಒಂಥರ ನೋಡಿದರೆ ಪ್ರಾಫಿಟ್ಟು ಪ್ಲಸ್ ಸೂಪರ್ ಪ್ರಾಫಿಟ್ಟು ಎರಡೂ ಸೇರಿಸಿ ಜನಗಳಿಂದ ವಸೂಲಿ ಮಾಡ್ತಾವ್ರೆ. ಜನಗಳಿಗೆ ಬೆಲೆ ಏರಿಕೆ ಪ್ಲಸ್ ಡಬಲ್ ಬೆಲೆ ಏರಿಕೆ, ಸೊ ಎರಡೆರಡು ಪಟ್ಟು ಟ್ಯಾಕ್ಸು ಕಟ್ಟಬೇಕು. ಅವನ ಕಂಪನಿಗೆ ಬೇಕಾಗಿರೋ ಲಾಭನೂ ಇವರು ಜನ ಕಟ್ಟಬೇಕು, ಅದಲ್ಲದೆ ಟ್ಯಾಕ್ಸ್ ಹೆಸರಿನಲ್ಲಿ ಕಂಪನಿಗಳು ಮಾಡ್ತಾ ಇರೋ ಲಾಭವನ್ನು ಜನ ಕಟ್ಟಬೇಕು. ಸೊ ಜನಗಳ ಮೇಲೆ ಇದು ಬರ್ಡನ್ ಡಬಲ್ ಆಗಿದೆ. ಈ ವಾಸ್ತವಾಂಶ ಮುಖ್ಯಮಂತ್ರಿಗಳಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಗೊತ್ತಿದೆ ಕಂಪನಿಗಳು ಯಾವ ಬೆನಿಫಿಟ್ ಅನ್ನು ಜನಗಳಿಗೆ ಪಾಸ್ ಆನ್ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಕಮ್ಮಿ ಮಾಡಿದ್ರೂ ಕೂಡ ಇವರು ರೇಟ್ ಅನ್ನ ಜಾಸ್ತಿ ಮಾಡಿ ಅದೇ ರೇಟ್ಗೆ ಜನಗಳಿಗೆ ಮಾರ್ತಾ ಇದ್ದಾರೆ. ಗೊತ್ತಿದ್ದೂ ಈ ಇಶ್ಯೂನ ಮುಚ್ಚಾಕೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಜನಗಳನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದು ಸ್ಪಷ್ಟ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇರೋದು ನಿಜ, ಕಂಪನಿಗೆ ಅನುಕೂಲ ಆಗ್ತಾ ಇರೋದು ನಿಜ, ಆದರೆ ಗ್ರಾಹಕರಿಗೆ ಆ ಯಾವ ಅನುಕೂಲನೂ ಸಿಗ್ತಾ ಇಲ್ಲ. ಅದರ ಬದಲಿಗೆ ಗ್ರಾಹಕರ ಮೇಲೆ ಬೆಲೆ ಹೊರೆ ಜಾಸ್ತಿನೇ ಆಗ್ತಾ ಇದೆ. ದುರಾದೃಷ್ಟ, ಈ ಎಲ್ಲ ಸತ್ಯ ಗೊತ್ತಿದ್ರೂ ಕೂಡ ಮುಖ್ಯಮಂತ್ರಿಗಳು ಇದನ್ನು ತೇಲಿಸುವಂಥ ಕೆಲಸ ಮಾಡ್ತಾ ಇರೋದು ಭಾಳ ದುರಾದೃಷ್ಟ.